ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಸಾಶನ ದೊರಕಲಿಲ್ಲವೆಂದು ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ವಿಕಲಚೇತನ ಧರಣೇಂದ್ರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಅಂಗವಿಕಲರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಿದರು. ಮಸಾಶನ ದೊರಕಲಿಲ್ಲವೆಂದು ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ವಿಕಲಚೇತನ ಧರಣೇಂದ್ರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ನೂರಾರು ಅಂಗವಿಕಲರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಅಂಗವಿಕಲರ ಕಲ್ಯಾಣ ವೇದಿಕೆಯ ಅಧ್ಯಕ್ಷ ಸಿ ಗಂಗರಾಜು ನೇತೃತ್ವದಲ್ಲಿ ನೂರಾರು ಅಂಗವಿಕಲರು ಆತ್ಮಹತ್ಯೆ ಮಾಡಿಕೊಂಡು ಧರಣೇಂದ್ರ ಕುಟುಂಬಕ್ಕೆ ಜಿಲ್ಲಾಡಳಿತ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ಧರಣೇಂದ್ರ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಜೊತೆಗೆ ಒಬ್ಬರಿಗೆ ಉದ್ಯೋಗ ನೀಡಬೇಕೆಂದು ಗಂಗರಾಜು ಒತ್ತಾಯಿಸಿದರು. ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಏನಿದೆಯಲ್ಲ, ಅದು ನಮ್ಮ ಅಂಗವಿಕಲರ ಒಂದು ಘನತೆಗೆ ಅಗೌರವ ತರ್ತಕ್ಕಂಥದ್ದು. ಈ ದಿಸೆಯಲ್ಲಿ ಧರಣೇಂದ್ರ ಅವರ ಏನು ಮಾಸಾಶನವನ್ನು ಕೊಡಲಿಕ್ಕೆ ಅಧಿಕಾರಿಗಳು ಮೀನಾಮೇಷ ಹೇಳಿಸಿದಂಥ ಸಂದರ್ಭದಲ್ಲಿ, ಜೊತೆಗೆ ಮಾಸಾಶನವನ್ನು 15,000 ಆದಾಯವನ್ನು ಮೀರಿದಿರೋದಕ್ಕೆ ನಾವು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದನ್ನು ಏನು ಹೇಳಿದರೆ, ಆ ಒಂದು ದಿಸೆಯಲ್ಲಿ ಆ ಹುಡುಗ ಮನನೊಂದು ಇವತ್ತು ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಆ ಸಲುವಾಗಿ ಇವತ್ತು ನಾವು ಮಾನ್ಯ ಘನ ಸರ್ಕಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದ್ರ ಮುಖಾಂತರ ಅವರ ಕುಟುಂಬಕ್ಕೆ ಇವತ್ತು ಸಾಮಾಜಿಕವಾದಂಥ ನ್ಯಾಯ ಕೊಡಬೇಕು ಮತ್ತು ಪರಿಹಾರವನ್ನು ಕೊಡಬೇಕು, ಆ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದನ್ನು ಒಂದು ಇದರಲ್ಲಿಟ್ಕೊಂಡು ಇವತ್ತು ನಮ್ಮ ಏನು ಜಿಲ್ಲಾ ಅಂಗವಿಕಲರ ಕಲ್ಯಾಣ ವೇದಿಕೆಯು ಮತ್ತು ಎಲ್ಲ ಈ ಪ್ರತಿಭಟನೆಯಲ್ಲಿ ಇನಾಯತ್ ಖಾನ್, ಕೆಎಂ ಪ್ರಕಾಶ್, ಶಾಂತಕುಮಾರ್, ಗುರುಚನ್ನ ಬಸಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಮಾರಿಯಮ್ಮ ನಗರದ 87 ಕುಟುಂಬಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅನುಮೋದನೆಗೊಂಡಿರುವ ಕಾಮಗಾರಿಯನ್ನು ಆರಂಭಿಸುವಂತೆ ಜಿಲ್ಲಾ ಕೊಳಗೇರಿ ನಿವಾಸಿಗಳು ಪ್ರತಿಭಟಿಸಿದರು. ತುಮಕೂರಿನ ಮಾರಿಯಮ್ಮ ನಗರದ 87 ಕುಟುಂಬಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅನುಮೋದನೆಗೊಂಡಿರುವ ಕಾಮಗಾರಿಯನ್ನು ಆರಂಭಿಸುವಂತೆ ಒತ್ತಾಯಿಸಿ ಕೊಳಗೇರಿ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ಅನುಮೋದನೆಗೊಂಡಿರುವ ಕಾಮಗಾರಿಗಳನ್ನು ಕೆಲ ದಲಿತ ವಿರೋಧಿಗಳು ತಡೆಯಲು ಷಡ್ಯಂತ್ರ ರೂಪಿಸಿದ್ದು ಇದನ್ನು ಜಿಲ್ಲಾಡಳಿತ ಪರಿಗಣಿಸಿದ. ಟೆಂಡರ್ ಆಗಿರುವ ಕಾಮಗಾರಿಯನ್ನು ಪ್ರಾರಂಭಿಸಲು ಸ್ಮಾರ್ಟ್ ಸಿಟಿ ಲಿಮಿಟೆಡ್ಗೆ ಆದೇಶ ನೀಡಬೇಕೆಂದು ಕೊಳಗೇರಿ ನಿವಾಸಿಗಳು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದರು. ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎ ನರಸಿಂಹಮೂರ್ತಿ ಮತ್ತು ಕಾರ್ಯದರ್ಶಿ ಶಟಲಿಯ ನೇತೃತ್ವದಲ್ಲಿ ನೂರಾರು ಮಂದಿ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ತೆರಳಿದರು. ಟೌನ್ಹಾಲ್ ವೃತ್ತದಲ್ಲಿ ದಲಿತ ವಿರೋಧಿಗಳ ಪ್ರತಿಕೃತಿಯನ್ನು ಸುಟ್ಟು ಪ್ರತಿಭಟಿಸಿದರು. ಮಾರಿಯಮ್ಮ ನಗರದಲ್ಲಿ ದಲಿತ ಸಮುದಾಯದ ಪರಿಶಿಷ್ಟ ಜಾತಿಯ ಆದಿ ದ್ರಾವಿಡ ಜನರೇ ಹೆಚ್ಚಾಗಿ ವಾಸ ಮಾಡುತ್ತಿದ್ದು ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ದೃಷ್ಟಿಯಿಂದ ವಸತಿ ಸಂಕೀರ್ಣ ನಿರ್ಮಿಸಲು ಶೀಘ್ರವಾಗಿ ಶಂಕುಸ್ಥಾಪನೆ ಮಾಡಬೇಕೆಂದು ನರಸಿಂಹಮೂರ್ತಿ ಆಗ್ರಹಿಸಿದರು. ದಲಿತ ವಿರೋಧಿಗಳನ್ನ ಮನವಿ ಮಾಡ್ತಾ ಇದ್ದೀವಿ, ಎಚ್ಚರಿಸ್ತಾ ಇದ್ದೀವಿ. ದಯಮಾಡಿ ನಿಮ್ಮ ಪ್ರಯತ್ನದಿಂದ ಹಿಂದೆ ಸರಿಬೇಕು. ಇವತ್ತು ಸುಮಾರು 20 ವರ್ಷಗಳ ಹೋರಾಟದ ಫಲವಾಗಿ ನಮ್ಮ ಜನರಿಗೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 87 ದಲಿತ ಕುಟುಂಬಗಳಿಗೆ ಇವತ್ತು ವಸತಿ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನು ಜಿಲ್ಲಾಡಳಿತ ಮಾಡಿದೆ. ಆದರೆ ದಲಿತರು ನಗರದ ಮಧ್ಯದಲ್ಲಿ ಇರಬಾರ್ದು, ಅವ್ರ ಹಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟು ಇವತ್ತು ಏನು ನೀವು ಸಹಿ ಸಂಗ್ರಹ ಮಾಡಿ ಆ ಯೋಜನೆಯನ್ನು ಕೈತಪ್ಪಿಸ್ಲಿಕ್ಕೆ ಹೊರಟಿದ್ದೀರಾ? ಅದು ನಿಮ್ಮ ಪ್ರಯತ್ನ ಕೈಗೂಡೋದಿಲ್ಲ. ಯಾಕಂದರೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹೋರಾಟ, ಸಂವಿಧಾನದ ಕಾನೂನುಗಳ ರಕ್ಷಣೆಯಲ್ಲಿ ನಮ್ಮ ಹೋರಾಟ ಇದೆ. ಬಡವರಿಗೆ ದಲಿತರಿಗೆ ಒಂದು ರಕ್ಷಣೆ ಕೊಡ್ತಕ್ಕಂಥ ಸಂವಿಧಾನವನ್ನು ಇಟ್ಕೊಂಡು ನಮ್ಮ ಸುಮಾರು 20 ವರ್ಷಗಳ ಸುದೀರ್ಘ ಹೋರಾಟದಿಂದ ಈ ವಸತಿಯನ್ನು ತಾಂಡಿರ್ತಕ್ಕಂಥದ್ದಿದೆ. ಹಾಗಾಗಿ ಇದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವರು ದಯಮಾಡಿ ನೀವು ಅರ್ಥ ಮಾಡ್ಕೊಂಡು ಹಿಂದೆ ಸರಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ದಲಿತ ವಿರೋಧಿಗಳ ಒಂದು ಪಟ್ಟವನ್ನು ಕಟ್ಕೊಂಡು ನೀವು ಈ ಜಾತಿವಾದವನ್ನು ಬಿತ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀರಾ ಅಂತಕ್ಕಂಥ ನಾವು ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇವತ್ತು ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಅತಿ ಶೀಘ್ರವಾಗಿ ಈ ಶಂಕುಸ್ಥಾಪನೆಯನ್ನು ಮಾಡಿ ಅಲ್ಲಿ ವಸತಿ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ಜಿಲ್ಲಾಡಳಿತವು ದಲಿತ ವಿರೋಧಿ ಮನವಿಯನ್ನು ತಿರಸ್ಕರಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡರು.
ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರದ ವಿರುದ್ದ ದಲಿತ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವಲ್ಲಿ ವಿಫಲರಾದ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಈ ಮೂರು ಪಕ್ಷಗಳನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸದಂತೆ ವಿವಿಧ ದಲಿತ ಪರ ಸಂಘಟನೆಗಳು ಒಕ್ಕೊಲ್ಲರಿಂದ ತೀರ್ಮಾನಿಸಿತು. ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಪಿಎನ್ ರಾಮಯ್ಯ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳು ತುಮಕೂರಿನ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವಲ್ಲಿ ಮೂರು ಪಕ್ಷಗಳು ವಿಫಲವಾಗಿವೆ ಎಂದು ಆರೋಪಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಪರಮೇಶ್ವರ್, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗಳು ಪೊಳ್ಳು ಭರವಸೆ ನೀಡಿಕೊಂಡು ಬಂದಿದ್ದಾರೆಂದು ರಾಮಯ್ಯ ಟೀಕಿಸಿದರು. ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಅವರ ಪಕ್ಷ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡೋದಕ್ಕೆ ನಾವು ಕೇಂದ್ರಕ್ಕೆ ಶೀಘ್ರದಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಕಾಲದಲ್ಲಿ ಕಳಿಸಿಕೊಡ್ತಾ ಇಲ್ಲ. ಇನ್ನ ಮುಂದಿನ ಚುನಾವಣೆಯಲ್ಲಿ ನಮಗೆ ಈ ಜನಾಂಗ ಬೆಂಬಲಿಸಿ ನೀವು, ನಾನು ಮುಂದೆ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನ ಕೇಂದ್ರಕ್ಕೆ ಕಳಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಹಂಗಾಗಿ ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸೋಲನ್ನು ಅನುಭವಿಸಿದ ಹಿನ್ನೆಲೆ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಏನು ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಸಿ ಎಲ್ ಪಿ ಅಧ್ಯಕ್ಷ ಆಗಿದ್ದಾರೆ, ಅವರು ನ್ಯಾಯಮೂರ್ತಿ ಸದಸ್ಯರು ಆಯೋಗ ಜಾರಿಯನ್ನು ಮಾಡಿಸೋದಕ್ಕೆ ಒತ್ತಾಯ ಮಾಡಬೇಕಾಯಿತು. ಯಾಕೆ ಅವರು ಮೌನ ವಹಿಸಿದ್ದಾರೆ? ಮತ್ತು ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವಿರೋಧಿ ಅಲ್ಲ, ನಾನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿನ ಕೇಂದ್ರಕ್ಕೆ ಕಳಿಸೋದಕ್ಕೆ ನಾನು ಬದ್ಧನಾಗಿದ್ದೀನಿ ಎಂಬ ಭರವಸೆಯನ್ನು ನೀಡಿದ್ರು. ಹಂಗಾಗಿ ಪಟ್ಟಿಯಲ್ಲಿರ್ತಕ್ಕಂಥ ಜನ, ಮಾದಿಗ ಜನಾಂಗ ಮತ್ತು ದಲಿತ ಜನಾಂಗ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನಾಂಗ ಮತ್ತು ಸಾಹಿತಿ ಹಾಗೂ ದಲಿತ ಮುಖಂಡ ಎಂ ರಾಮಯ್ಯ ಮಾತನಾಡಿ, ದಲಿತ ಕೇರಿಗಳನ್ನು ಅಭಿವೃದ್ಧಿ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದರು. ಜನಪ್ರತಿನಿಧಿಗಳು ಮತದಾರರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಟೀಕಿಸಿದರು. ಆಧಾರಗಳ ಬಗ್ಗೆ ಈಗಿನ ಸರ್ಕಾರಗಳು ದಲಿತ ಸಮೂಹವನ್ನು ಯಾವ ರೀತಿ ತಗೊಂಡೋಗ್ತೈತೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಪಕ್ಷವನ್ನು ಬೆಂಬಲಿಸಬೇಕು ಅಂತ ನಾವು ಅದನ್ನು ತೀರ್ಮಾನ ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಒಂದು ಸಿ ಡಿ ವ್ಯವಹಾರವನ್ನು ಇಟ್ಕೊಂಡು ಇವರು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ವಿರೋಧ ಪಕ್ಷದ ನಾಯಕರು ಮತ್ತೆ ಎಲ್ಲರೂ ಕೂಡ ಒಂದು ಸಂತೋಷದ ಕೂಟವನ್ನು ಒಂದು ಕಡೆ ಮಾಡ್ತಾರೆ, ಇನ್ನೊಂದು ಕಡೆ ದುಃಖದ ಕೂಟವನ್ನು ಅವರೇ ಮಾಡ್ಕೊಳ್ತಾರೆ. ಅಂದ್ರೆ ಮತದಾರ ಓಟ್ ಹಾಕಿ ಅವರನ್ನ ಈ ಸಮಾಜವನ್ನ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡೋದಕ್ಕೆ ಆಯ್ಕೆ ಮಾಡಿದಂತ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಇಲ್ಲಿರ್ತಕ್ಕಂಥ ಏನು ಆಯ್ಕೆ ಆಗಿರ್ತಕ್ಕಂಥ ನಾಯಕರು ಮತ್ತು ಸರ್ಕಾರವನ್ನು ನಡೆಸತಕ್ಕಂಥ ನಾಯಕರು ಮೊದಲು ಮತದಾರರ ಆಶಯಗಳನ್ನು ಈಡೇರಿಸಬೇಕು. ಅದು ಬಿಟ್ಬಿಟ್ಟು ಒಂದ್ಸಾರಿ ನಗ್ತಾರೆ, ಒಂದ್ಸಾರಿ ಹೇಳ್ತಾರೆ. ಇಲ್ಲಿ ಯಾವ ಸರ್ಕಾರ ಏನು ಯಾತಕ್ಕಾಗಿ ಇವರೆಲ್ಲರೂ ಸಾಮಾಜಿಕ ನಾಯಕ ಇವರೆಲ್ಲರೂ ನಾಯಕರಾಗಿ ಹೋಗ್ತಾರೆ, ವಿಧಾನಸಭೆಯಲ್ಲಿ ಕೂತ್ಕೊಂಡು ಯಾವ ದಿಕ್ಕಿಗೆ ಈ ಸಮಾಜವನ್ನು ತಗೊಂಡೋಗ್ತಾ ಇದ್ದಾರೆ? ಎಲ್ರಿಗೂ ಸಮಾನ ನ್ಯಾಯವನ್ನು ಕೊಡಬೇಕು, ಸಮಾನತೆಯನ್ನು ಕೊಡಬೇಕು. ಆದರೆ ಇವರು ಯಾರು ಮಾಡ್ತಾ ಇಲ್ಲ. ಇವರು ಸಂತೋಷಕ್ಕೆ ಕಾಲ ಕಳೆಯುವಂತ ಕೆಲಸವನ್ನು ಚುನಾವಣೆ ಮುಖಾಂತರ ಆಯ್ಕೆ ಆಗಿ ಹೋಗಿ ಇವರು ಶೋಕಿ ಮಾಡ್ತಾ ಇದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಅಮುಖ ಟಿವಿಯ ಪಾವಗಾಡ ತಾಲೂಕಿನ ವರದಿಗಾರ ಸತ್ಯಪ್ರಸಾದ್ ನಿಧನರಾಗಿದ್ದು ಪತ್ರಿಕಾ ಬಳಗದಿಂದ ಸಂತಾಪ ಸೂಚಿಸಲಾಗಿದೆ. ಅಮುಖ ಟಿವಿಯ ಪಾವಗಾಡ ತಾಲೂಕಿನ ವರದಿಗಾರ ಸತ್ಯಪ್ರಸಾದ್ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಮಂಗಳವಾರ ಮಧ್ಯರಾತ್ರಿ ನಿಧನರಾಗಿದ್ದಾರೆ. ಪಾವಗಾಡ ತಾಲೂಕಿನ ತಮ್ಮ ಸ್ವಂತ ಊರು ಪೇಮನಹಳ್ಳಿಯ ಮನೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಇತ್ತೀಚಿನ ಕೆಲ ವರ್ಷದಿಂದ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ದರು. ಆದರೆ ಮತ್ತೆ ಅನಾರೋಗ್ಯ ಅವರನ್ನ ಬಿಡದಿ ಕಾಡಿತು. ಮೃತರು ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ಬಂಧು ಬಳಗ ಸ್ನೇಹಿತರನ್ನ ಆಗಲಿದ್ದಾರೆ. ಇವರ ಅಂತ್ಯಕ್ರಿಯೆ ಪೇಮನಹಳ್ಳಿಯಲ್ಲಿ ನಡೆಯಲಿದೆ. ಪಾವಗಾಡದ ತನ್ನ ಹೆಂಡತಿ ಮನೆಯಲ್ಲಿಯೇ ಇದ್ದು ಅಮೋಘ ಟಿವಿಗೆ ವರದಿ ಮಾಡುತ್ತಿದ್ದರು. ಸುಮಾರು 8 ವರ್ಷ ಸೇವೆ ಸಲ್ಲಿಸಿದ ಸತ್ಯಪ್ರಸಾದ್ ಅತ್ಯುತ್ತಮ ವರದಿ, ಸಾಮಾಜಿಕ ಕಳಕಳಿಯ ಸ್ಟೋರಿ ಮಾಡಿದ್ರು. ಇವರ ನಿಧನಕ್ಕೆ ಅಮೋಘ ಟಿವಿ ಮುಖ್ಯಸ್ಥರಾದ ಕೆ ಶ್ರೀನಿವಾಸ ರೆಡ್ಡಿ ಮತ್ತು ಸಿಬ್ಬಂದಿ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಸವಿತ ಸಮಾಜದ ಬಾಂಧವರು ಕೀಳರಿಮೆ ಬಿಡಲಿ ಎಂದು ಕುಣಿಗಲ್ನಲ್ಲಿ ಕೆವಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ.
ಸಮಾಜದಲ್ಲಿ ಕ್ಷೌರಿಕ ವೃತ್ತಿ ಪವಿತ್ರವಾದದ್ದು. ದೈನಂದಿನ ಜೀವನದಲ್ಲಿ ಮನುಷ್ಯ ಮಾಡಿದ ಪಾಪ ಕರ್ಮಗಳನ್ನು ಆಯುಷ್ ಕರ್ಮದ ಮೂಲಕ ನಿವಾರಿಸಿ ಮನುಷ್ಯನಲ್ಲಿ ಹೊಸತನ ಮೂಡಿಸಿ ಚೈತನ್ಯ ವೃದ್ಧಿಸುವ ಪವಿತ್ರ ವೃತ್ತಿಯಾಗಿರುವ ಕ್ಷೌರಿಕ ವೃತ್ತಿ, ಈ ವೃತ್ತಿ ಬಗ್ಗೆ ಯಾವುದೇ ಕೀಳರಿಮೆ ಮನೋಭಾವ ಹೊಂದಬಾರದು ಎಂದು ಸವಿತ ಸಮಾಜದ ರಾಜ್ಯ ಸಂಘದ ಖಜಾಂಚಿ ಕೆವಿ ನಾರಾಯಣ ಸ್ವಾಮಿ ತಿಳಿಸಿದರು. ಕುಣಿಗಲ್ ಪಟ್ಟಣದ ಕಂದಾಯ ಭವನದಲ್ಲಿ ತಾಲೂಕು ಆಡಳಿತ, ಸವಿತ ಸಮಾಜದ ಕುಣಿಗಲ್ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸವಿತ ಮಹರ್ಷಿಗಳ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮನುಷ್ಯ ನಾಗರಿಕತೆ ಕಲಿತಾಗಿನಿಂದ ಕ್ಷೌರಿಕ ವೃತ್ತಿ ಅಸ್ತಿತ್ವದಲ್ಲಿದೆ ಎಂಬ ವಾದದ ಜೊತೆಯಲ್ಲಿ ಪೌರಾಣದಲ್ಲೂ ಕ್ಷೌರಿಕ ವೃತ್ತಿಯ ಉಲ್ಲೇಖವಿದೆ. ಸವಿತ ಮಹರ್ಷಿಗಳು ಸಮಾಜದ ಮೂಲ ಗುರುಗಳು. ಈ ಹಿಂದಿನ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಉಮಾಶ್ರೀ ಅವರ ಗೊಂದಲದ ಕಾರಣ ಸವಿತ ಮಹರ್ಷಿಗಳ ಜಯಂತ್ಯುತ್ಸವ ಆಚರಣೆ ತೊಡಕಾಗಿತ್ತು. ಈಗಿನ ಸಚಿವೆ ಜಯಮಾಲಾ ಅವರ ಕ್ರಮದಿಂದಾಗಿ ಸವಿತ ಮಹರ್ಷಿಗಳ ಜಯಂತ್ಯುತ್ಸವ ಆಚರಿಸಲಾಗುತ್ತಿದ್ದು, ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯ ಒಂದೆಡೆ ಕಲಿತು ತನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಒಂದು ಅವಕಾಶ ಕಲ್ಪಿಸಿದಂತಾಗಿದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಸವಿತ ಸಮಾಜದ ಬಾಂಧವರ ನೆರವಿಗೆ ಅಭಿವೃದ್ಧಿ ನಿಗಮವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿರುವುದು ಸಂತಸದ ವಿಚಾರ ಎಂದರು. ನಮ್ಮ ಇಡೀ ಜನಾಂಗದ ಕುಲ ಕಸುಬಿನ ಮೂಲ ಪುರುಷರು ಸವಿತಾ ಮಹರ್ಷಿ. ಸವಿತಾ ಮಹರ್ಷಿ ಬಗ್ಗೆ ನಮಗೂ ಕೂಡ ಅಷ್ಟೊಂದು ಸರಿಯಾಗಿರಲಿಲ್ಲ. ಕೊನೆಗೆ ಇತಿಹಾಸದ ಮತ್ತೆ ಸುಮಾರು ವೇದಗಳನ್ನ ಎಲ್ಲ ಕೆದ್ದುಕೊಂಡು ಹೋದಾಗ ನಮಗೆ ಸವಿತಾ ಮಹರ್ಷಿಗಳ ಒಂದು ಲಿಂಕ್ ಸಿಕ್ತು. ಯಾವ್ದಾರಲ್ಲಪ್ಪ ಅಂತ ಅಂದ್ರೆ, ಒಂದು ಸರಿ ಆಯುಷ್ಕರ ಅಂತ ಕರೀತಾರೆ ಇದಕ್ಕೆ. ಅಂದ್ರೆ ಒಬ್ಬ ಮನುಷ್ಯನ ದಿನನಿತ್ಯದ ಪಾಪ ಕರ್ಮ ಎಲ್ಲ ಅವನ ಕೂದಲಿ ಶೇಖರಣೆ ಆಗುತ್ತಂತೆ. ಇದು ನಾನು ಹೇಳ್ತಾ ಇಲ್ಲ, ಪೂರ್ತಿ ಇಡೀ ಇತಿಹಾಸನೇ ಇದೆ. ಆ ಕೂದಲ ಕಟ್ ಮಾಡಿಸೋದ್ರ ಮುಖಾಂತರ ಆದೊಂದು ಏನು ನಾವು ಆಯುಷ್ಕರ್ಮ ಮಾಡ್ತಿದ್ವಿ, ಆ ಕರ್ಮನ ಕಳೆದಂತೆ. ಅಂತ ಕರ್ಮನ ಕಳೆದಂತ ವ್ಯಕ್ತಿ ಅದು ಕ್ಷೇತ್ರ ವ್ಯಕ್ತಿ. ಯಾರು ಕೂಡ ಈ ಜಾತಿ ಉಂಟಿರೋದಕ್ಕೆ ಕಿರಿಯರ ಪಡಬೇಕಾಗಿಲ್ಲ. ನನ್ನ ಬಂಧುಗಳೇ, ನನ್ನ ಬಾಂಧವರ ಅಧಿಕಾರಿ ಹೇಳಿದ್ದಾರೆ, ನಾನು ದೈನ್ಯವಾಗಿ ಹೇಳ್ತೀನಿ, ನಾನೊಬ್ಬ ಕ್ಷೌರಿಕ ಅಂತ. ಯಾಕಪ್ಪ ಅಂದ್ರೆ, ಈ ಜಾತಿ ಉಂಟಿದ್ದೀವಿ, ಈ ಜಾತಿ ಉಂಟಿರೋದ್ರಿಂದ ಯಾರು ಕೂಡ ಕಿರಿಯರ ಬೇಕಾಗಿಲ್ಲ. ಯಾರು ಕೂಡ ಅಪ್ಲಿಕೇಶನ್ ಹಾಕಿ ನಾವು ಈ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಹುಟ್ಟಲಿಲ್ಲ. ತಹಸೀಲ್ದಾರ್ ವಿಶ್ವನಾಥ್, ಸಮಾಜದಲ್ಲಿ ಸವಿತ ಸಮಾಜದ ಕೊಡುಗೆ ಬಹಳ ಮಹತ್ವದಾಗಿದೆ. ಸರ್ಕಾರವು ಸಮಾಜದ ಸೇವೆ ಗುರುತಿಸಿ ಸವಿತ ಮಹರ್ಷಿಗಳ ಜಯಂತ್ಯುತ್ಸವ ಆಚರಣೆ ಮಾಡುತ್ತಿದೆ. ಜನಾಂಗದವರು ವೃತ್ತಿಯ ಜೊತೆ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಶ್ರಮಿಸಬೇಕು ಎಂದರು. ಸಂಘಟನೆ ಮಾಡಲಿಕ್ಕೆ ಇದೊಂದು ವೇದಿಕೆ, ನಿಮಗೆ ಸೇರಿದಿರಿ, ಸರ್ಕಾರ ಸೇರಿಸಿದೆ, ನೀವೇ ಸೇರ್ಕೊಂಡಿಲ್ಲ. ಸರ್ಕಾರ ಅಧಿಕೃತವಾಗಿ ನಿಮ್ಮನ್ನು ಸೇರಿಸಿ ನೀವೆಲ್ಲ ಸಂಘಟಿತರಾಗಿ ನಿಮ್ಮ ಹಕ್ಕುಗಳನ್ನ ಪಡೀರಿ. ಎಲ್ಲೆಲ್ಲಿ ನಿಮಗೆ ಕೊರತೆಗಳಿದೆ, ಆ ಕೊರತೆಗಳನ್ನ ಸರ್ಕಾರದಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ, ಪಡೀರಿ ಅನ್ನೋದ್ರ ಮೂಲಕ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮದ ಮೂಲಕ ಇವತ್ತು ರಥಸಪ್ತಮಿ ನನಗಾದ್ರೂ ಆಶ್ಚರ್ಯ. ರಥಸಪ್ತಮಿ ದಿನನೇ ಮಹರ್ಷಿಗಳ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದ್ರಿಂದ ಒಂದು ರೀತಿ ಒಳ್ಳೆ ಕಾರ್ಯಕ್ರಮ. ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮರಾಜು, ಪುರಸಭೆ ಉಪಾಧ್ಯಕ್ಷೆ ಅರುಣಕುಮಾರ್, ಸವಿತ ಸಮಾಜದ ತಾಲೂಕು ಅಧ್ಯಕ್ಷ ಶಶಿಕುಮಾರ್ ಇತರರು ಇದ್ದರು. ನೆಲಮಂಗಲ ತಾಲೂಕು ನರಸೀಪುರ ಹಾಲು ಉತ್ಪಾದಕರ ಸಂಘದಲ್ಲಿ 2A ಮೀಸಲಿರುವ ಸ್ಥಾನಕ್ಕೆ 3A ಜಾತಿ ಪ್ರಮಾಣ ಪತ್ರ ನೀಡಿದರೂ ಚುನಾವಣಾಧಿಕಾರಿಗಳು ಯಾವುದೇ ಕ್ರಮ ಮುಂದಾಗಿಲ್ಲವೆಂದು ಸದಸ್ಯರು ಆರೋಪಿಸಿದ್ದಾರೆ. ನೆಲಮಂಗಲ ತಾಲೂಕಿನ ನರಸೀಪುರ ಹಾಲು ಉತ್ಪಾದಕರ ಸಂಘದಲ್ಲಿ 2A ಮೀಸಲಿರುವ ಸ್ಥಾನಕ್ಕೆ 3A ಜಾತಿ ಪ್ರಮಾಣ ಪತ್ರ ನೀಡಿದರೂ ಚುನಾವಣಾಧಿಕಾರಿ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ಚುನಾವಣಾ ಅಧಿಕಾರಿ ವಿರುದ್ದ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೆಲಮಂಗಲ ತಾಲೂಕಿನ ನರಸೀಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂತನ ನಿರ್ದೇಶಕರ ಆಯ್ಕೆ ಹಿನ್ನೆಲೆ ನಕಲಿ ಪ್ರಮಾಣ ಪತ್ರ ಸಲ್ಲಿಸಿದರೂ ಸಹ ಕಳೆದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಎಂಬುವರು 2A ಮೀಸಲಿರುವ ಸ್ಥಾನಕ್ಕೆ 3A ಜಾತಿ ಪ್ರಮಾಣ ಪತ್ರ ನೀಡಿ ಹಿಂದುಳಿದ ವರ್ಗದವರು ಆಡಳಿತ ಮಂಡಳಿಗೆ ನಿರ್ದೇಶಕರಾಗಬಹುದು ಹಾಗೂ ಈ ಬಾರಿಯೂ ನಾನೇ ಅಧ್ಯಕ್ಷನಾಗಬೇಕು ಎನ್ನುವ ಕುತಂತ್ರದಿಂದ ನಕಲಿ ಜಾತಿ ಪ್ರಮಾಣ ಪತ್ರ ಸಲ್ಲಿಸಿದರೂ ಪರಿಶೀಲನೆ ನಡೆಸಬೇಕಾದ ಚುನಾವಣಾಧಿಕಾರಿ ಕಣ್ಮುಚ್ಚಿ ಕುಳಿತಿದ್ದಾರೆ. ಚುನಾವಣಾಧಿಕಾರಿಯೂ ಸಹ ಮಾಜಿ ಅಧ್ಯಕ್ಷರು ಹೇಳಿದಂತೆ ಕೇಳುತ್ತಿದ್ದು ನಾವು ಈ ಸಂಬಂಧ ಮಾಹಿತಿ ಕೇಳಿದರೆ ಪೊಲೀಸರನ್ನ ಕರೆದು ಹೊರಹಾಕಲು ಹೇಳುತ್ತಿದ್ದಾರೆ. ಹಾಲು ಉತ್ಪಾದಕರ ಸಂಘದಲ್ಲಿ 2 ವರ್ಷಗಳಿಂದ ಸದಸ್ಯರಾಗಿದ್ದರೂ ಸಹ ಷೇರನ್ನ ನೀಡದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಪ್ರಕಟವಾಗಿರುವ ಪ್ರಮಾಣ ಪತ್ರಕ್ಕೆ ಬದಲಾಗಿ ಸಂಬಂಧವಿಲ್ಲದ ಪ್ರಮಾಣ ಪತ್ರ ನೀಡಿದರೂ ಅಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಿರುವುದು ಎಷ್ಟು ಸರಿ? ಈ ಸಂಬಂಧ ಸದಸ್ಯರೆಲ್ಲರೂ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಸ್ಥಳೀಯ ಸಂಘದ ಸದಸ್ಯ ನಾರಾಯಣಗೌಡ ಆರೋಪಿಸಿದ್ದಾರೆ. ಇನ್ನು ಚುನಾವಣಾಧಿಕಾರಿ ಸಹಕಾರ ಸಂಘದ ಕಾವೇರಮ್ಮ ಮಾತನಾಡಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳು ಕೊಟ್ಟಿರುವ ಮಾಹಿತಿ ಮೇರೆಗೆ ಚುನಾವಣೆ ನಡೆಸುತ್ತಿದ್ದೇವೆ ಎನ್ನುವ ಬೇಜವಾಬ್ದಾರಿ ಉತ್ತರ ಕೊಡುವುದರ ಮೂಲಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಕೊಠಡಿಯಿಂದ ಹೊರನಡೆದರು ಎಂದರು.
ರಿಸರ್ವೇಷನ್ ಮಾಡ್ಕೊಂಡು ಮೆಂಬರ್ಶಿಪ್ ಇದು ಮಾಡ್ಕೋಬಹುದು ಆಯ್ತಾ. ಮೆಂಬರ್ಶಿಪ್ ಅಪ್ರೂವ್ ಮಾಡಿಸ್ಕೊಂಡಿಲ್ಲ. ಏನಕ್ಕೋಸ್ಕರ ಕ್ಯಾನ್ಸಲ್ ಆಗಿದೆ ಮೇಡಮ್? ಏನಾದ್ರೂ ಹಾಲ್ ಆಗ್ತಾ ಇಲ್ಲ, ಅದು ಎನ್ಕ್ವೈರಿ ಮಾಡ್ಬೇಕು ಸರ್. ಅದನ್ನೇ ನೀವು ಚೆಕ್ ಮಾಡಿ. ಅದು ನನಗೆ ಗೊತ್ತಾಗಲ್ಲ. ನನಗೆ ಅರ್ಹತಾ ಪತ್ರ ಹದಿನಾರು ಜನ ಕೊಟ್ಟಿದ್ರು, ಅದ್ರ ಪ್ರಕಾರ ಎಲೆಕ್ಷನ್ ಮಾಡಿ ಹೋಗಿದ್ದೀನಿ, ಅದ್ರಲ್ಲಿ ಅವ್ರ ಹೆಸರು ಇಲ್ಲ. ಒಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ರಾಜಕೀಯ ತಿರುವುಗಳನ್ನು ಪಡೆಯುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಸದಸ್ಯರ ಅಪಹರಣ, ಹೊಡೆದಾಟ, ಬಡಿದಾಟಗಳು ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ರೀತಿಯ ಘಟನೆಗಳನ್ನು ವಿಮರ್ಶೆ ಮಾಡುವುದರ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಮುಂದೆ ಯಾವುದೇ ಅಕ್ರಮವಾಗಲು ಬಿಡುವುದಿಲ್ಲವೆಂದು ಟಿಪಟೂರು ಎಪಿಎಂಸಿ ನೂತನ ಅಧ್ಯಕ್ಷ ಲಿಂಗರಾಜು ಸ್ಪಷ್ಟಪಡಿಸಿದ್ದಾರೆ. ಟಿಪಟೂರು ಎಪಿಎಂಸಿಯಲ್ಲಿ ಇನ್ನು ಮುಂದೆ ಯಾವುದೇ ಅಕ್ರಮವಾಗಲು ಬಿಡುವುದಿಲ್ಲವೆಂದು ನೂತನ ಎಪಿಎಂಸಿ ಅಧ್ಯಕ್ಷ ಎಂಬಿ ಲಿಂಗರಾಜು ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಷ್ಯಾದಲ್ಲಿ ದೊಡ್ಡದಾದ ಟಿಪಟೂರು ಎಪಿಎಂಸಿ ಕೊಬ್ಬರಿ ಮಾರುಕಟ್ಟೆಯಲ್ಲಿ ವಿಶ್ವದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿದ್ದು ತನ್ನದೇಯಾದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಲ್ಲದೆ ಯಾರು ಕೆಲವರು ಮಾಡುವ ಕೆಟ್ಟ ಕೆಲಸದಿಂದ ಕಲ್ಪತರು ಕೊಬ್ಬರಿಗೆ ಅವಮಾನವಾಗುವಂತೆ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ಅಕ್ರಮವಾಗಲು ಬಿಡುವುದಿಲ್ಲ ಮತ್ತು ನಂಬರ್ ಎರಡು ಕೊಬ್ಬರಿಯು ಯಾವುದೇ ಕಾರಣಕ್ಕೂ ಮಾರುಕಟ್ಟೆಯಿಂದ ಹೊರಹೋಗಲು ಬಿಡುವುದಿಲ್ಲ ಎಂದರು. ಹಾಗೇನಾದರೂ ಯಾವುದೇ ಅಕ್ರಮವಾದರೆ ಸೂಕ್ತ ದಾಖಲೆಗಳನ್ನು ಕೊಟ್ಟರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡು ಸೂಕ್ತವಾದ ತೆರಿಗೆಯನ್ನು ಕಟ್ಟಿಸಲಾಗುವುದೆಂದು ಮತ್ತು ನೂತನವಾಗಿ 350 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹೊಸ ಆಡಳಿತ ಕಚೇರಿಯನ್ನು ನಿರ್ಮಿಸಲಾಗುವುದೆಂದು ಹೇಳಿದರು. ಇದರಲ್ಲಿ ಬಟ್ ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ಅಧಿಕಾರಿಗಳು 26 ಜನ ಇರತಕ್ಕ 6 ಜನ ಅಧಿಕಾರಿಗಳಿದ್ದಾರೆ. 6 ಜನನೇ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸಹ ಎಲ್ಲ ಅಧಿಕಾರಿಗಳನ್ನು ಮೀಟಿಂಗ್ ಕರೆದು ಈ ಥರದ್ದು ಏನೇ ಇಲೀಗಲ್ ಏನೇ ಆಕ್ಟಿವಿಟೀಸ್ ಕಂಡ್ರೆ ನಿಮ್ಮನ್ನು ಇದು ಮಾಡ್ತೀವಿ ಅಂತೇಳಿ ನಾವು ಎಲ್ಲರೂ ಎಚ್ಚರಿಕೆ ಕೊಟ್ಟಿದ್ದು. ನಮ್ಮ ಗಮನಕ್ಕೆ ಯಾವುದೇ ಥರದ್ದು ಬಂದಿಲ್ಲ. ಸುಮ್ಮನೆ ಅವರು ಏನು ವೈಯಕ್ತಿಕ ವಿಚಾರಕ್ಕೋಸ್ಕರ ಇಲ್ಲ ಯಾವುದೋ ಟ್ರೇಡರ್ಸ್ಗೆ ವೈಯಕ್ತಿಕವಾಗಿ ಬಂದು ಸುಮ್ಮನೆ ಪೇಪರ್ಗೆ ಹೇಳ್ತಾರೆ ಅಂಥದ್ದೆಲ್ಲ ನೀವು ಹಾಕ್ದಲ್ಲೇ ದಯಮಾಡಿ ಅವ್ರದ್ದು ಕಾನೂನು ಪ್ರಕಾರವಾಗಿ ಏನಾದರೂ ಇದ್ರೆ ಅವ್ರದ್ದು ಇದ್ರೆ ತಗೊಂಡು ಅದನ್ನ ಡಾಕ್ಯುಮೆಂಟ್ಸ್ನ ಅದನ್ನ ಹಾಕ್ರಿ ಅಂತೇಳಿ ನಾವು ಅದ್ರ ಕೇಳ್ಕೊಂತೀವಿ. ಮತ್ತು ನಮ್ಮಲ್ಲಿ ನಮ್ಮ ತಾಲೂಕು ವ್ಯಾಪ್ತಿನಲ್ಲಿ ಬಿಟ್ಟರೆ ನಾವು ಹೊರಗಡೆ ವ್ಯಾಪ್ತಿನಲ್ಲಿ ನಾವು ಇದು ಮಾಡಕ್ಕೆ ಬರೋದಿಲ್ಲ. ನಮ್ಮ ತಾಲೂಕಲ್ಲಿ ಏನು ಬರುತ್ತೋ ಅದನ್ನು ಮಾತ್ರ ನಾವು ಸೆಕೆಂಡ್ಸ್ ನಾವು ಹೇಳ್ಬೋದು. ನಮ್ಮ ತಾಲೂಕೊಳಗೆ ಯಾವುದೇ ಥರ ಸೆಕೆಂಡ್ಸ್ ಹೋಗ್ತಾ ಇಲ್ಲ ಅಂತೇಳಿ ನಾನಾದರೂ ಹೇಳ್ತೀನಿ. ಯಾವುದೇ ಥರದ್ದು ಏನಾದರೂ ಸೆಕೆಂಡ್ಸು ಒಂದು ಗಾಡಿ ಹೋಗ್ತಾ ಇದೆ ಅಂತ ನಮಗೆ ದಾಖಲಾತಿ ಕೊಟ್ಟರೆ ಅದಕ್ಕೆ ಕಾನೂನು ಪ್ರಕಾರವಾಗಿ ನಮ್ಮ ಅಧ್ಯಕ್ಷರಿಗೆ ಮತ್ತು ನಾವು ಮೀಟಿಂಗಲ್ಲಿ ಎಲ್ಲ ಸದಸ್ಯರು ಕಾನೂನು ಪ್ರಕಾರವಾಗಿ ಕೈಗೊಳ್ಳೋದಕ್ಕೆ ನಾವು ಬದ್ಧರಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ. ಮಾಜಿ ಎಪಿಎಂಸಿ ಅಧ್ಯಕ್ಷ ರವೀಶ್ ಅವರು ಕೆಲವರು ಹೇಳುವಂತೆ ನಂಬರ್ ಎರಡು ಕೊಬ್ಬರಿ ಮಾರುಕಟ್ಟೆಯಿಂದಲೇ ರವಾನೆಯಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದರು. ಆದರೆ 2018-19 ಸಾಲಿನಲ್ಲಿ ಸುಮಾರು 15 ಕೋಟಿ ಸೆಸ್ ಬಂದಿದ್ದು ವ್ಯವಹಾರ 900-1,000 ಕೋಟಿ ವಹಿವಾಟು ನಡೆಯುತ್ತಿದೆ ಎಂದು ತಿಳಿಸಿದರು. ಹೊರಗಡೆ ಹೋಗುತ್ತೆ, ಅದಕ್ಕೆಲ್ಲ ದಾಖಲೆಗಳಿವೆ. ಯಾವುದೇ ರೀತಿಯ ಇಲ್ಲಿ 99% ಭಾಗ ಈಗ ಪ್ರಕಟಗೊಂಡಿರುವಂತೆ ಯಾವುದೇ ರೀತಿಯ ಕಳ್ಳತನದ ಇದು ನಮ್ಮ ಮಾರುಕಟ್ಟೆಯಲ್ಲಿಲ್ಲ. ಹಾಗೇನಾದರೂ ಆಗಿದ್ದಲ್ಲಿ ದಾಖಲೆ ಮುಖಾಂತರ ನಮ್ಮ ಮುಂದೆ ತಂದಿಟ್ಟರೆ ನಾವು ಪರಿಶೀಲಿಸ್ತೀವಿ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದು ಸರಿಯಲ್ಲ. ಮತ್ತು ಹೊರ ಮಾರುಕಟ್ಟೆಗಳಲ್ಲಿ ಅಂತಹ ವ್ಯವಹಾರ ನಡೀತಾ ಇದೆ ಅಂತ ಕೇಳಿಬಂದಿದೆ, ಅದು ನಮಗೆ ಗೊತ್ತಿಲ್ಲ. ನಮ್ಮ ತಾಲೂಕಿನೊಳಗೆ ಯಾವುದೇ ಆ ರೀತಿಯ ವ್ಯವಹಾರಗಳು ನಡೆದರೆ ನಮ್ಮ ಗಮನಕ್ಕೆ ತಂದರೆ ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೀವಿ. ನಮ್ಮ ಮುಖ್ಯ ಮಾರುಕಟ್ಟೆಯಲ್ಲಿ ಅಂತಹ ಯಾವುದೇ ರೀತಿಯ ಎಪಿಎಂಸಿ ಉಪಾಧ್ಯಕ್ಷ ಬಜಕೂರು ಮಂಜುನಾಥ್, ಕೊಬ್ಬರಿ ವರ್ತಕರ ಸಂಘದ ಜಯೇಶ್ ಭಾಗವಹಿಸಿದ್ರು. ದಾಬಸ್ಪೇಟೆ ಬಳಿ ಬೋಲೆರೋ ವಾಹನ ಬೈಕ್ ನಡುವೆ ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ದಾಬಸ್ಪೇಟೆ ಸಮೀಪದ ನರಸೀಪುರ ಬಳಿ ಇಂದು ಮುಂಜಾನೆ ಬೋಲೆರೋ ವಾಹನ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ನೆಲಮಂಗಲ ಮೂಲದ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ದಾಬಸ್ಪೇಟೆ ಸಮೀಪದ ನರಸೀಪುರ ತೋಪಿನ ಬಳಿ ಇಂದು ಬೆಳಗಿನ ಜಾವ ಮಧುಗಿರಿ ಕಡೆಯಿಂದ ಬರುತ್ತಿದ್ದ ಟೊಮೆಟೊ ತುಂಬಿದ ಬೋಲೆರೋ ವಾಹನ ಹಾಗೂ ದಾಬಸ್ಪೇಟೆ ಕಡೆಯಿಂದ ಹೋಗುತ್ತಿದ್ದ ಪಲ್ಸರ್ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ನೆಲಮಂಗಲದ ದಾಸರಪುರ ಹೋಬಳಿಯ ಹರುಗ್ಯಾತನಹಳ್ಳಿಯಲ್ಲಿ ಚಂದ್ರಶೇಖರ್ ಬೈಕ್ ಸವಾರ ತಲೆಗೆ ತೀವ್ರವಾದ ಪೆಟ್ಟಿನಿಂದಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಇನ್ನು ಟೊಮೆಟೊ ಹೊತ್ತು ಮಾರುಕಟ್ಟೆಗೆ ತೆರಳುತ್ತಿದ್ದ ಬೋಲೆರೋ ವಾಹನದಿಂದ ಟೊಮೆಟೊ ಹಣ್ಣುಗಳು ರಸ್ತೆ ತುಂಬೆಲ್ಲ ಚೆಲ್ಲಾಡಿದ. ಬೋಲೆರೋ ವಾಹನದ ಚಾಲಕ ಘಟನೆ ನಡೆಯುತ್ತಿದ್ದಂತೆ ವಾಹನವನ್ನು ಬಿಟ್ಟು ಪರಾರಿಯಾಗಿದ್ದಾನೆ. ಈ ಸಂಬಂಧ ದಾಬಸ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ನಡೆಸುತ್ತಿದ್ದಾರೆ. ಮಾಗಡಿ ತಾಲೂಕು ಅರಸನಕುಂಟೆಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ದಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು.
ಮಾಗಡಿ ತಾಲೂಕಿನ ಅರಸನಕುಂಟೆಯ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆಯಿತು. ದೇವಾಲಯದ ಉದ್ಘಾಟನೆಯ ನಂತರ ಮಾತನಾಡಿದ ಹೊಸದುರ್ಗ ಕೊಂಚಿಟಿಗರ ಮಠದ ಡಾಕ್ಟರ್ ಶಾಂತಿವೀರಾವ್ ಮಹಾಸ್ವಾಮೀಜಿ ಮಾತನಾಡಿ, ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಅರಸನಕುಟ್ಟೆ ಗ್ರಾಮಸ್ಥರು ದೈವ ಭಕ್ತರು. ಇತ್ತೀಚಿನ ದಿನಗಳಲ್ಲಿ ಭಕ್ತಾದಿಗಳಲ್ಲಿ ದೇವರು ಇದ್ದಾನೆ ಎಂಬುದನ್ನ ಮರೆಯುತ್ತಿದ್ದಾರೆ. ಸೂರ್ಯಚಂದ್ರರಿರುವುದು ಎಷ್ಟು ಸತ್ಯವೋ ಅಷ್ಟೇ ದೇವರಿರುವುದು ಕೂಡ ಸತ್ಯ. ಅದರಿಂದ ಧಾರ್ಮಿಕ ಭಾವನೆಗಳನ್ನು ಒಗ್ಗೂಡಿಸುವಲ್ಲಿ ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದರು. ದೇವಸ್ಥಾನ ಇರುವಂಥದ್ದು, ದೇವರು ಇರುವಂಥದ್ದು ನಾವು ಬದುಕಿ ಉಸಿರಾಡೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಭಾಳ ಜನ ದೇವರೆಲ್ಲಿದ್ದಾನೆ ಅಂತ ಹೇಳ್ತಾರೆ. ಸೂರ್ಯಗೆ ನಾವು ಗಾಡಿಗೆ ಡೀಸೆಲ್ ಹಾಕ್ತೀವಿ, ಪೆಟ್ರೋಲ್ ಹಾಕ್ತೀವಿ, ದಿನಕ್ಕೆ 30 ಊಟ ಮಾಡ್ತೀವಿ ಖಾಲಿ ಆದ ತಕ್ಷಣ. ಸೂರ್ಯ ದಿನನಿತ್ಯ ಬೆಳಕನ್ನು, ಚಂದ್ರ ತನ್ನ ನಿತ್ಯ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆ ಸೂರ್ಯನಿಗೆ ಚಂದ್ರನಿಗೆ ವಿದ್ಯುತ್ ಕೊಡ್ತಿರೋರು ಯಾರು, ಡೀಸೆಲ್ ಹಾಕ್ತಿರೋರು ಯಾರು. ಒಂದು ಹಣ್ಣು ಮೊಗ್ಗಾಗಿರುತ್ತೆ, ಹೂವಾಗಿ ಮೊಗ್ಗಾಗಿ ಕಾಯಾಗುತ್ತೆ, ಕೆಲವೇ ದಿನದಲ್ಲಿ ಕಹಿ ಇರೋಂಥ ಪಪ್ಪಾಯಿ ಸಿಹಿ ಆಗುತ್ತೆ. ಅದು ಸ್ವಾದವನ್ನು ನೀಡಿದವರು ಯಾರು? ಅಸ್ವಾದವನ್ನು ನೀಡಿದವರು ದೇವರೇ ಹೊತ್ತು ನಾವ್ಯಾರು ಕೂಡ ಅಲ್ಲ. ಹಾಗಾಗಿ ಒಂದು ಮಗು ಒಂದು ಹಣುವಿಂದ ಸುಮಾರು 500 ವರ್ಷ ಇತಿಹಾಸವುಳ್ಳ ಪುರಾತನ ಕಾಲದ ಶ್ರೀ ಆಂಜನೇಯ ಸ್ವಾಮಿ ಸೇರಿದಂತೆ ಮುತ್ತುರಾಯ ಹಾಗೂ ಭೂತರಾಯ ಸ್ವಾಮಿ ದೇವಾಲಯವು ಇಂದು ನೂರಾರು ಭಕ್ತರ ಹಾಗೂ ದಾನಿಗಳ ಸಹಾಯದಿಂದ ಗ್ರಾಮದಲ್ಲಿ ಜೀರ್ಣೋದ್ಧಾರವಾಗಿದೆ. ಊರಿನ ಮುಖಂಡರೆಲ್ಲರೂ ಸೇರಿ ದೇವಾಲಯದಲ್ಲಿ ಒಂದು ಜೀರ್ಣೋದ್ಧಾರ ಟ್ರಸ್ಟ್ ಮಾಡುವುದರ ಮೂಲಕ ನಮ್ಮ ಪೂರ್ವಜರ ಇಶ್ಚಾರ್ಥವನ್ನು ನೂತನ ದೇವಾಲಯ ನಿರ್ಮಿಸುವುದರ ಮೂಲಕ ನೆರವೇರಿಸಿದ್ದೇವೆ ಎಂದು ಊರಿನ ಮುಖಂಡ ವೆಂಕಟೇಶ್ ತಿಳಿಸಿದರು. ಊರಿನ ಗ್ರಾಮ ದೇವರುಗಳಿಗೆ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಹವನ, ಚಂಡಿಕ ಹೋಮ, ಬಲಿದಾನ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನೂರಾರು ಭಕ್ತಾದಿಗಳಿಗೆ ಅನ್ನದಾಸೋಹವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಶಂಕರಪ್ಪ, ದೀಪಾ ರೋಡ್ ಲೈನ್ಸ್ ವೆಂಕಟೇಶ್, ವೆಂಕಟಾಚಲಯ್ಯ, ನರಸಿಂಹರಾಜು ಸೇರಿದಂತೆ ಸುತ್ತಮುತ್ತಲಿನ ನೂರಾರು ಭಕ್ತರು ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.